ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕ್ಷೇತ್ರದ ಮತದಾರರನ್ನು ಓಲೈಕೆ ಮಾಡುವ ಸಲುವಾಗಿ ಕ್ಷೇತ್ರದ ಬಿಜೆಪಿ ಶಾಸಕರು ಚುನಾವಣೆ ಸಮೀಪಿಸುತ್ತಿದ್ದಂತೆ 110 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಅನುಷ್ಠಾನಗೊಳಿಸಲಾಗುವುದು ಎನ್ನುತ್ತಾರೆ. ಆದರೆ ಯಾವ ಗ್ರಾಮದಲ್ಲಿ ಯಾವ ಕೆರೆಗಳು ಎಷ್ಟು ಮಾತ್ರ ಅಂತ ಹೇಳುತ್ತಿಲ್ಲ. ಈಗಾಗಲೇ ಕ್ಷೇತ್ರದೆಲ್ಲೆಡೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಕೆರೆಕಟ್ಟೆ ಎಲ್ಲ ತುಂಬಿ ತುಳುಕುತ್ತಿದೆ. ಇದರಲ್ಲಿ ಯಾವ ಕೆರೆಗೆ ನೀರು ತುಂಬಿಸುತ್ತಾರೆ ಎಂದು ಬಹಿರಂಗಪಡಿಸಬೇಕು. ಅಲ್ಲದೆ 110 ಕೆರೆಗಳಿಗೆ ನೀರು ತುಂಬಿಸುವ ಕೆರೆಗಳು DPR ಸರ್ವೆ ಕೂಡ ಇನ್ನೂ ನಡೆದಿಲ್ಲ. ಅದು ಹೇಗೆ ಕೆರೆಗೆ ನೀರು ತುಂಬಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ ಎಂಬುದರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಲಿ ಎಂದು ವಿರೋಧ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನೇತಾರ HM ಗಣೇಶ್ ಪ್ರಸಾದ್ ರವರು ಒತ್ತಾಯಿಸಿರುತ್ತಾರೆ. ಯಾರು ಅವ್ರಿಗೆ ಏನಾಗಿದೆ ಅಂದರೆ ಅದಕ್ಕೆ ಹೊಸ ಬಂದರೆ ನಾವು ಏನು ಇದೆ ಅಂತ ಜನ ಈಗ ನಮ್ಮ ನೋಡ್ತಾರೆ ಅನ್ನೋ ಒಂದು ಮನೋಭಾವದಲ್ಲಿ ನಡೀತಾ ಇದೆ. ಇದೊಂದು ತಪ್ಪು. ಈಗ ಯಾರು ಜನಸಾಮಾನ್ಯ ಆಮೇಲೆ ಮಳೆ ಬಿಟ್ಟು ಹಾನಿ ಆಗಿದಲ್ಲ, ಈಗ ಜನಸಂಪರ್ಕ ಸಭೆ ಆಗಲಿ ಎಲ್ಲ ಮಾಡ್ತಾರೆ. ಅವರು ಯಾವುದೇ ಒಂದು ಕಾರ್ಯಕ್ರಮ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಎಷ್ಟು ಜನ ನಮ್ಮ ನಾವು ಒಂಥರ ಶಾಸಕರ ಒಂದು ಸಭೆಗೆ ಹೋಗಿದ್ದೆವು ಅವ್ರಿಗೆ ಅನುಕೂಲ ಆಯಿತು ಅಂತ ಹೇಳಿದ್ರು ಎಷ್ಟು ಜನ ಇದ್ದಾರೆ. ಪ್ರತಿ ವಾರ ಜನಸಂಪರ್ಕ ಸಭೆ ನಡೆಸಿದೆ, ಎಷ್ಟು ಪತ್ರಿಕೆಗಳು ಬಂತು, ಎಷ್ಟು ವಿಲೇವಾರಿ ಮಾಡಿದ್ವಿ, ಬಿಜೆಪಿ ಅನುಕೂಲ ಆಯಿತು ಅನ್ನೋ ಮಾಹಿತಿ ನಮ್ಗೆ ಯಾರು ತಾಲೂಕಲ್ಲಿ ಸಿಗ್ತಾ ಇದೆ. ಆಮೇಲೆ ಸೋಮವಾರ ಒಂದಿನ ನೀವು ಯಾವುದೇ ಕಚೇರಿ ಹೋದರೂ ಯಾವುದೇ ಅಧಿಕಾರಿಗಳು ಸಿಗ್ತಾರೆ. ಎಲ್ಲ ಎಲ್ಲಿ ಅಂದರೆ ಜನಸಂಪರ್ಕ ಸಭೆ ಅಂತ ಅದೊಂದಿನ ಬೇಕು. ಆಮೇಲೆ ಗೊಬ್ಬರದ್ದು ನಡೆದು ಏನಂತ ಚಾಕು ಏನು ಅಂತಲೂ ಮಾಹಿತಿ ಕೊಟ್ಟಿಲ್ಲ. ಅದೇ ಯಾರಾದರೂ ಅಲ್ಲಿ ಈಗ ಬಿಸ್ ಕಟ್ಟು ಫೋನ್ಪೇ ಮಾಡೋರು ಎಲ್ಲ ಬಂದು ಅದೊಂದು ಕೇಸ್ ಕೊಟ್ಟಿಲ್ಲ ಅಂದರೆ ಏನಿಲ್ಲ. ಯಾವ ರೀತಿ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ಒಂದು ನಿಷ್ಕ್ರಿಯವಾಗಿದೆ ಅನ್ನೋದಕ್ಕೆ ಇದೇ ಕಾರಣ. ಅದಕ್ಕೆ ಸರಿ ಅಂತ ನಾವು ಹೇಳಿದ್ದೀವಿ ಮಾಡಿದ್ದೀವಿ ಈಗ ಮಾಡ್ತಾರೆ ಯಾವ್ದಾದ್ರು ಪ್ರೈವೇಟ್ ಕಂಪ್ನಿಗೆ ಅಂತ ಕೊಟ್ಟಿದ್ದೀವಿ. ಅಪ್ಪ ನಾವು ಯಾವ್ದೋ ಬೇರೆ ಅವ್ರು ರೆಫರ್ ಮಾಡಿದ್ವಿ ಅಂತ ಹೇಳ್ಬೋದು. ಏನೂ ಆಗಿಲ್ಲ, ಅದೇ ಸರ್ಕಲ್ ನಿಂತಿದೆ. ನಾನು ನೋಡ್ತಾ ಇದ್ದೀವಿ ಅದೇ ಸರ್ಕಲ್ ಕೊಟ್ಟಿರ್ತಾರೆ. ಹೊಸಬ್ರು ಯಾರು ಅರ್ಥ ತಗೊಂಡ್ಬಂದ್ರೆ ಒಂದು ಪೇಟೆ ಅಷ್ಟು ಕ್ಲಿಯರ್ ಆಗ್ತಿದೆ, ಏನು ಸಮಸ್ಯೆನೇ ಇದೆ. ಆದರೆ ಅದನ್ನ ಇವ್ರು ಯೋಚನೆ ಮಾಡಲ್ಲ ಅಂತಿದೆ. ಆಮೇಲೆ ಹಿಂಗೆ ಅಧಿಕಾರಿಗಳನ್ನು ಪ್ರತ್ಯೇಕ ಕೊಡ್ತಿದ್ದಾರೆ ಬಟ್ಟೆ ಇದೆ. ಮೊದಲನೇದಾಗಿ ಆಕ್ಸಿಜನ್ ಬರ್ತಾ ಇತ್ತು ನಮ್ಮ ಚಾಮರಾಜನಗರ ಜಿಲ್ಲೆ, ಅದಾಗಿ ಬರ್ತಾ ಇರ್ತಾರೆ. ಆ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟಿದ್ದು 36 ಜನ. ಅದೇನಾಯಿತು, ಸರ್ಕಾರ ತಪ್ಪ ಲೆಕ್ಕ ಆರೋಗ್ಯ ಮಂತ್ರಿಗಳೇ ಬರೀ 5 ಜನ 4 ಜನ ಬರ್ತಿರೋದ ಸುಳ್ಳು ಮಾಹಿತಿ ಕೊಟ್ಟರು. ಆದರೆ ಕರೆಕ್ಟಾಗಿ 36 ಜನ ತಿಳ್ಕೊಂಡಿದ್ದಾರೆ ಈ ಆಕ್ಸಿಜನ್ ದುರಂತದಲ್ಲಿ ಅಂತ ಏನು ಸಿದ್ದರಾಮಯ್ಯ ಅವರನ್ನು ಸೇರಿಸಿದ್ದು. ಜೊತೆಗೆ ನನ್ನ ಅಧ್ಯಕ್ಷ ಭೇಟಿ ಕೊಟ್ಟು ಚಾಮರಾಜನಗರಿಗೆ ಆ ದುರಂತ ಕಾರ್ಯದಿಂದ ಭೇಟಿ ಕೊಟ್ಟ ತಕ್ಷಣ ಬಗ್ಗೆ ಮಾಹಿತಿ 36 ಜನ. ಆದರೂ ಸರ್ಕಾರ ಅದನ್ನ ಸುಳ್ಳು ಸುದ್ದಿಗಳನ್ನ ಸೃಷ್ಟಿ ಮಾಡಿ ಬರೀ 5 ಜನ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಾತ್ರ ಪರಿಹಾರ. ಆದರೂ ಅವ್ರಿಗೇನು ಯಾವುದೇ ಥರದ ಒಂದು ನ್ಯಾಯ ಒದಗಿಸ್ಕೊಂಡಿದ್ದಾರೆ. ಆದರೂ ನಮ್ಮ ಪಕ್ಷದ ವತಿಯಿಂದ ಡಿಕೆ ಶಿವಕುಮಾರ್ ಅವರು ರಾಜೀವ ಸಂಸ್ಥೆಯೇ ಆಗಸ್ಟ್ ಚಾಮರಾಜನಗರದಲ್ಲಿ ಪ್ರತಿ ಗ್ರಾಮಕ್ಕೂ ಇಲ್ಲಿ 36 ಕುಟುಂಬಗಳು ಯಾರೋ ಪರಿಹಾರ ಕಳ್ಕೊಂಡಿದ್ದರೂ ಅದರಲ್ಲಿ 4 ತಾಲೂಕು ಆ ಜಿಲ್ಲೆಗಳ ಈ ಜಿಲ್ಲೆಯ 4 ತಾಲೂಕು ಹೋಗಿ ಅವರು ಸಾಪಾರ ಇಲ್ಲಿ ಅವರ ಉನ್ನತ ಶಿಕ್ಷಣ ಇಲ್ಲಿ 36 ಕುಟುಂಬಗಳು ಇಷ್ಟು ವರ್ಷ 2 ವರ್ಷ ಆಯಿತು ಬರ್ತದೆ. ನಾವು ಇನ್ನೂ ಅದಕ್ಕೆ ನ್ಯಾಯ ಒದಗಿಸ್ತೀವಿ ಅನ್ನೋದು ಇನ್ನೂ ರಿಪೋರ್ಟ್ ಕೊಡ್ಬೇಕಂತಾರೆ ಸರ್ಕಾರವನ್ನು ಕರ್ತಾ ಇದೆ. ಯಾವೊಂದು ಉದ್ದೇಶ ಇಟ್ಕೋಬೇಕು ನಾವು ಮಾಡ್ತೀವಿ ಇದಕ್ಕೆ ಅಧ್ಯಕ್ಷರಾಗಿ ಅವರು ಏನು ಅಂತ ಕೊಡ್ತಾರೆ. ಯಾಕಂದರೆ ಈಗ ಯಾರೂ ಬಂದಿಲ್ಲ ಸರ್ಕಾರದ ಪ್ರತಿನಿಧಿಯೂ ಕೂಡ ಸಾವಿರದಾಗ ಆರೋಗ್ಯ ಮಂತ್ರಿ ಬಂದಿಲ್ಲ. ಅದರಿಗೆ ಅವರು ಬಂದು ಏನೋ ಕ್ರಮ ಕೈಗೊಂಡಿದೆ. ಇವತ್ತು ಬರೀ ಸುಳ್ಳು ಹೇಳ್ತಾರೆ ಅವತ್ತು ಒಂದೊಂದು ಕತೆ ಕೇಳಿದರೂ ಕೂಡ ಆಗ್ತದೆ ಯಾಕಂದರೆ ಎಷ್ಟೊಂದು ಜನ ಪಾಪ ಹೋದಾಗ ರಾತ್ರಿ ಮನೆಯವರ
ಇದ್ರ ಬಗ್ಗೆ ಅವರು ಏನ್ ಹೇಳ್ತಾರೆ, ಯಾಕಂದ್ರೆ ಜನಸಂಕಲ್ಪ ಯಾತ್ರೆ ಮಾಡ್ಕೋಬೋದು, ಜನಕ್ಕೆ ಅವರು ರಕ್ಷಣೆ ಕೊಡಕ್ಕಾಗುತ್ತೆ. ಜನಸಂಕಲ್ಪದ ಉದ್ದೇಶ ಏನಂದ್ರೆ ಯಾತ್ರೆಯ ಉದ್ದೇಶ ಬರೀ ಚುನಾವಣೆ ಬರ್ತದೆ, ಚುನಾವಣೆಗೋಸ್ಕರ